ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ನೋಡ್ತಿರ್ಬೋದು ಕೋವಿಡ್ ಕ್ರೈಸಿಸ್ ಅಥವಾ ಜ್ಯೋತಿ ಪ್ರಕಾಶ್ ಸಪೋರ್ಟ್ ಸ್ಕಾಲರ್ಶಿಪ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಯೋಣ. ಅಂದ್ರೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಏನಿದೆ, ಈ ಒಂದು ಸ್ಕಾಲರ್ಶಿಪ್ಗೆ ಒಂದೇ ತರಗತಿಯಿಂದ ಹಿಡಿದು ಡಿಗ್ರಿವರೆಗೆ ಓದ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಒಂದೇ ತರಗತಿಯಿಂದ ಹಿಡಿದು ಡಿಗ್ರಿವರೆಗೆ ಓದ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾದಂತಹ ಸ್ಕಾಲರ್ಶಿಪ್ ಸಿಗುತ್ತೆ. ಅಂದ್ರೆ ಇಲ್ಲಿ 30,000 ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ವಿದ್ಯಾರ್ಥಿಗಳು ಪಡೆಯಬಹುದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕೋವಿಡ್ ಕ್ರೈಸಿಸ್ ಅಥವಾ ಜ್ಯೋತಿ ಪ್ರಕಾಶ್ ಸಪೋರ್ಟ್ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿಗಳು ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು, ಮತ್ತೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಎಲಿಜಿಬಿಲಿಟಿಯನ್ನ ಹೊಂದಿರಬೇಕಾಗುತ್ತೆ, ಮತ್ತೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ನೀವು ಆನ್ಲೈನ್ ನಲ್ಲಿ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಕೋವಿಡ್ ಕ್ರೈಸಿಸ್ ಅಥವಾ ಜ್ಯೋತಿ ಪ್ರಕಾಶ್ ಸಪೋರ್ಟ್ ಸ್ಕಾಲರ್ಶಿಪ್ಗೆ ಯಾವ ರೀತಿಯ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಮೊದಲಿಗೆ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇಡೀ ದೇಶಾದ್ಯಂತ COVID-19 ನಿಂದ ಬಹಳಷ್ಟು ಮಂದಿ ಜನ ಏನಿದ್ದಾರೆ, ಮರಣ ಹೊಂದಿದ್ರು. ಅಂತ ಒಂದು ಮರಣ ಹೊಂದಿದಂತ ತಂದೆ ತಾಯಿಗಳ ಮಕ್ಕಳೇನಿರ್ತಾರೆ, ಅಂತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ COVID-19 ನಿಂದ ಬಹಳಷ್ಟು ಮಂದಿ ಪೇರೆಂಟ್ಸ್ಗಳು ಏನಿದ್ದಾರೆ, ತಮ್ಮ ಕೆಲಸಗಳನ್ನ ಕಳ್ಕೊಂಡ್ರು. ಅಂತ ಒಂದು ಕೆಲಸವನ್ನ ಕಳ್ಕೊಂಡಂತ ಪೇರೆಂಟ್ಸಿನ ಮಕ್ಕಳೇನಿರ್ತಾರೆ, ಅಂತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ನಂತರ ಈ ಒಂದು ಸ್ಕಾಲರ್ಶಿಪ್ಗೆ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಾವು ತಿಳಿಯೋಣ. ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಎಲಿಜಿಬಿಲಿಟಿಯನ್ನ ನೀವು ಹೊಂದಿರಬೇಕು ಅನ್ನೋದನ್ನ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿ ಏನಿರ್ತಾನೆ, ಇಂಡಿಯಾದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ವಾಸವಾಗಿರ್ಬೇಕು, ಮತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಒಂದೇ ತರಗತಿಯಿಂದ ಹಿಡಿದು ಡಿಗ್ರಿವರೆಗೆ ಓದ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಮೂರನೇದಾಗಿ, ನಿಮ್ಗೆ ಗೊತ್ತಿರುವಂತೆ COVID-19 ನಿಂದಾಗಿ ಯಾರ್ಯಾರು ತಂದೆ ತಾಯಿಗಳನ್ನ ಕಳ್ಕೊಂಡಿರ್ತಾರೆ ಅಥವಾ ಅವರ ಒಂದು ಕುಟುಂಬದಲ್ಲಿ ಏನು ದುಡಿಯುವಂತ ಒಂದು ವ್ಯಕ್ತಿ ಏನಿರ್ತಾನೆ, ಆತ ಕೆಲಸವನ್ನ ಕಳ್ಕೊಂಡಿರ್ತಾನೆ, ಅಂತ ಒಂದು ಮಕ್ಕಳೇನಿರ್ತಾರೆ, ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇದು ಬಂದು January 2020 ಯಾರ್ಯಾರು COVID-19 ನಿಂದ ತಂದೆ ತಾಯಿಗಳನ್ನ ಕಳ್ಕೊಂಡಿರ್ತಾರೆ ಅಥವಾ ದುಡಿಯುವಂತ ಕುಟುಂಬದಲ್ಲಿ ಇರುವಂತ ವ್ಯಕ್ತಿ ಜಾಬ್ ಅನ್ನ ಕಳ್ಕೊಂಡಿರ್ತಾರೆ, ಅಂತ ಒಂದು ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡಲಾಗಿದೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, Below 8 ಅಂದ್ರೆ ಒಂದೇ ತರಗತಿಯಿಂದ ಹಿಡಿದು 8ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 9,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು 9 ಮತ್ತು 10ನೇ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 12,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಮತ್ತೆ ಇನ್ನು PUC 1st year ಮತ್ತೆ PUC 2nd year ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು ಡಿಗ್ರಿಯನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 18,000 ಹಿಡಿದು 30,000 ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ್ಯಾವ ದಾಖಲಾತಿಗಳು ವಿದ್ಯಾರ್ಥಿ ಹತ್ರ ಇರಬೇಕಂದ್ರೆ, ಕಳೆದ ವರ್ಷ ಪಾಸ್ ಮಾಡಿದಂತ ಎಜುಕೇಶನ್ನ ಒಂದು ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದು ಕಂಪಲ್ಸರಿ ಇರಬೇಕಾಗುತ್ತೆ. ಎರಡನೇದು ಐಡೆಂಟಿ ಪ್ರೂಫ್, ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರು ಒಂದು ಐಡೆಂಟಿ ಪ್ರೂಫ್ ಕಂಪಲ್ಸರಿ ಇರಬೇಕಾಗುತ್ತೆ. ಇನ್ನು ಅಡ್ಮಿಷನ್ ಪ್ರೂಫ್, ಅಂದ್ರೆ ಫೀ ರಿಸಿಪ್ಟ್ ಆಗಿರ್ಬೋದು, ಅಡ್ಮಿಷನ್ ಲೆಟರ್ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರು ಒಂದಿರಬೇಕು ಅಥವಾ ಬೋನಫೈಡ್ ಸರ್ಟಿಫಿಕೇಟ್ ಇದ್ರೂ ಕೂಡ ನಡೆಯುತ್ತೆ. ಇನ್ನು ಅದ್ರ ಜೊತೆಗೆ ನಿಮ್ಗೆ ಏನು ಈ ಒಂದು COVID-19 ನಿಂದಾಗಿ ತಂದೆ ತಾಯಿಯನ್ನ ಕಳ್ಕೊಂಡಿದ್ರೆ ಆ ಒಂದು ಡೆತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಅಥವಾ COVID-19 ನಿಂದಾಗಿ ಜಾಬ್ ಅನ್ನ ಕಳ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೂಫ್ ಕೂಡ ಇಲ್ಲಿ ಇರಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಅಥವಾ ತಂದೆ ತಾಯಿಯ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ, ಮತ್ತೆ ವಿದ್ಯಾರ್ಥಿಯ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ಇತ್ತಂದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ನಂತರ ಈ ಒಂದು ಕೋವಿಡ್ ಕ್ರೈಸಿಸ್ ಅಥವಾ ಜ್ಯೋತಿ ಪ್ರಕಾಶ್ ಸಪೋರ್ಟ್ ಸ್ಕಾಲರ್ಶಿಪ್ಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲಿಗೆ ನೀವು ಬಡ್ಡಿ ಫಾರ್ ಸ್ಟಡಿ ವೆಬ್ಸೈಟ್ಗೆ ನೀವು ರಿಜಿಸ್ಟರ್ ಅನ್ನ ಆಗಬೇಕಾಗುತ್ತೆ. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡು ಆನಂತರ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಈ ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ಅಂತ ರೈಟ್ ಸೈಡ್ಗೆ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ.
ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಲಿಂದ ಅಥವಾ ಗೂಗಲ್ ಅಕೌಂಟ್ ಲಿಂದ ನೀವು ರಿಜಿಸ್ಟರ್ ನ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಡೀಟೇಲ್ಸ್ ನ ತುಂಬಬಹುದು. ಅಂದ್ರೆ ಆ ವಿದ್ಯಾರ್ಥಿಯ ಫಸ್ಟ್ ನೇಮು, ಲಾಸ್ಟ್ ನೇಮು ಮತ್ತೆ ಮೊಬೈಲ್ ನಂಬರು, ಇಮೇಲ್ ಐ ಡಿ, ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗುತ್ತೆ. ತದನಂತರ ನೀವು ಲಾಗಿನ್ ಅನ್ನ ಮಾಡಿಕೊಂಡು ನೀವು ಆಮೇಲೆ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನೀವು ನೋಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಇದೆ, ನೋಡ್ತಿರಬಹುದು. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಲಾಗಿನ್ ಆದ್ಮೇಲೆ ಇಲ್ಲಿ ರೈಟ್ ಸೈಡ್ ನೋಡ್ತಿರಬಹುದು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಆನ್ಲೈನ್ ನಲ್ಲಿ ಈ ಸ್ಕಾಲರ್ಶಿಪ್ ಗೆ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಡೆಡ್ ಲೈನ್ ಅನ್ನ ನೋಡ್ತಿರಬಹುದು ಅರ್ಜಿ ಸಲ್ಲಿಸೋದಕ್ಕೆ ಇದೇ ತಿಂಗಳ 31ನೇ ತಾರೀಕು ಏನಿದೆ ಲಾಸ್ಟ್ ಡೇಟ್ ಆಗಿರುತ್ತೆ. ಈ 31ನೇ ತಾರೀಕು ಒಳಗಡೆಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಅಂದ್ರೆ ಆನ್ಲೈನ್ ನಲ್ಲಿ 5 ಸ್ಟೆಪ್ ಗಳು ಇರ್ತವೆ. ಟೋಟಲ್ 5 ಸ್ಟೆಪ್ ಗಳಲ್ಲಿ ಮೊದಲೇ ಸ್ಟೆಪ್ ನೋಡ್ತಿರಬಹುದು ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಅಂತ. ಎರಡನೇದು ಎಜುಕೇಶನ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್, ಮತ್ತೆ ಡಾಕ್ಯುಮೆಂಟು, ಮತ್ತೆ ಪ್ರಿಫರೆನ್ಸು, ಮತ್ತೆ ಮೋರ್ ಅಬೌಟ್ ಯುವರ್ ಸೆಲ್ಫ್. ಈ ಒಂದು ಎಲ್ಲ ಕಾಲಮ್ಗಳನ್ನ ನೀವು ಹಂತವಾಗಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ಮೊದಲಿಗೆ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನೀವು ತುಂಬುವಂತ ಅವಶ್ಯಕತೆ ಇರೋದಿಲ್ಲ, ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರಲ್ಲ ಎಲ್ಲ ಮಾಹಿತಿಯನ್ನ ಪರ್ಸನಲ್ ಡೀಟೇಲ್ಸ್ ಏನಿದೆ ಇದರಲ್ಲಿ ಬಂದಿರುತ್ತೆ ರಿಜಿಸ್ಟ್ರೇಷನ್ ಕಡೆಯಿಂದ. ಫ್ರೆಂಡ್ಸ್, ನಂತರ ಎರಡನೇ ಸ್ಟೆಪ್ ಎಜುಕೇಶನ್ ಡೀಟೇಲ್ಸ್ ಅಂತ. ಇಲ್ಲಿ ಜಸ್ಟ್ ನೀವು ಪ್ಲಸ್ ಮಾರ್ಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಏನು ಎಜುಕೇಶನ್ ಮಾಡ್ತಾ ಇದ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎರಡನೇ ಕಾಲಮ್ನಲ್ಲಿ. ನಂತರ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಕೇಳುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಅರ್ನಿಂಗ್ ಮಾಡ್ತಿರ್ತಾರೆ ಅವರ ಒಂದು ಹೆಸರನ್ನ ತಗೊಳ್ಬೇಕು. ಅಂದ್ರೆ ಇಲ್ಲಿ ನಾನು ನಮ್ಮ ತಂದೆ ಹೆಸರನ್ನ ತಗೊಂಡಿದ್ದೀನಿ. ಅವರ ಒಂದು ಹೆಸರನ್ನ ಹಾಕಬೇಕು, ಅವರು ಆನ್ಯುವಲ್ ಇನ್ಕಮ್ ಎಷ್ಟು, ಮತ್ತೆ ಅವ್ರು ನಿಮ್ಗೆ ಏನಾಗಬೇಕು, ಮತ್ತೆ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಹಾಕಿ ಇಲ್ಲಿ ಕೆಳಗಡೆ ಸೇವ್ ಅಂತ ಇರುತ್ತೆ. ಜಸ್ಟ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಏನು ಫ್ಯಾಮಿಲಿ ಡೀಟೇಲ್ಸ್ ಆದ್ಮೇಲೆ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಈ ಒಂದು ಡಾಕ್ಯುಮೆಂಟ್ಸ್ ಕಾಲಮ್ನ ನೀವು ಕ್ಲಿಕ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಕಾಲಮ್ನಲ್ಲಿ ಬಂದು ನಿಮಗೆ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳು, ಅಂದರೆ ನಿಮಗೆ ಲಾಸ್ಟ್ ಎಕ್ಸಾಮ್ ಯಾವ್ದು ಬರ್ತೀರಾ ಆ ಒಂದು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು, ಮತ್ತು ಫೀ ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕು, ಮತ್ತು ನಿಮಗೆ ಏನಾದರೂ ನಿಮ್ಮ ಒಂದು ಕೋವಿಡ್-19 ಪೇರೆಂಟ್ಸ್ಗಳು ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟು, ಇಲ್ಲ ಜಾಬ್ ಕಳ್ಕೊಂಡಿದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಇತರೆ ಒಂದು ಆಧಾರ್ ಕಾರ್ಡು ಮತ್ತು ಏನಿರುತ್ತೆ ಆ ಡಾಕ್ಯುಮೆಂಟ್ಗಳನ್ನ ಈ ಒಂದು ಡಾಕ್ಯುಮೆಂಟ್ ಲಿಸ್ಟ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಪ್ರಿಫರೆನ್ಸ್ ಅಂತ ಕೇಳುತ್ತೆ, ಯಾರು ನಿಮಗೆ ಪ್ರಿಫರೆನ್ಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಮೋರ್ ಅಬೌಟ್ ಯುವರ್ ಸೆಲ್ಫ್ನಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಗಳನ್ನು ಕೇಳಲಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾಲಮ್ನಲ್ಲಿ ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಇಲ್ಲಿ ನಾನು ಜಸ್ಟ್ ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ಯಾವುದೇ ಒಂದು ವಿದ್ಯಾರ್ಥಿಯ ಡೀಟೇಲ್ಸ್ ನನ್ನ ಹತ್ರ ಇಲ್ಲ. ಸೊ ಈ ಎಲ್ಲ ಡೀಟೇಲ್ಸ್ನ ನೀವು ಫುಲ್ಫಿಲ್ ಮಾಡಿದ್ಮೇಲೆ ಇಲ್ಲಿ ಐ ಹ್ಯಾವ್ ರೀಡ್ ಅಂತ ಒಂದು ಬಾಕ್ಸ್ ಇದೆ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಏನೇನು ಡೀಟೇಲ್ಸ್ನ ತುಂಬಿದರೆ ಅದು ಶೋ ಆಗುತ್ತೆ, ಮತ್ತು ಏನೇನು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ರಂತ ಅದರ ಒಂದು ಕಾಪಿ ಪ್ರಿಂಟ್ ಔಟ್ ಬರುತ್ತೆ, ಆ ಒಂದು ಪ್ರಿಂಟ್ ಔಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ಒಂದು ನಿಮಗೆ ಸ್ಟೇಟಸನ್ನು ಚೆಕ್ ಮಾಡೋಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ರೆಫರೆನ್ಸ್ಗೆ ಆ ಒಂದು ಪ್ರಿಂಟ್ ಔಟ್ ಬೇಕಾಗುತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿಗಳು ಕೋವಿಡ್ ಕ್ರೈಸಿಸ್ ಅಥವಾ ಜ್ಯೋತಿ ಪ್ರಕಾಶ್ ಸಪೋರ್ಟ್ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ 30,000 ಉಚಿತವಾದಂಥ ಸ್ಕಾಲರ್ಶಿಪ್ ಅನ್ನು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ.